ಫಸ್ಟು ಪುನೀತ್ ಸರ್ ಮೈಂಡಲ್ಲಿ ಇಟ್ಕೊಂಡು ಬರೆದಿದ್ದು. ಪುನೀತ್ ಸರ್ಗೆ ನಾನು ಲೈನು ಡಿಸ್ಕಸ್ ಮಾಡಿದ್ದೆ, ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸಿತ್ತು. ನಾನು ಅಂದರೆ ಈ ಕಥೆನ ತುಂಬ ಜನ ಕೇಳಿದ್ದೀನಿ ಇಂಡಸ್ಟ್ರೀಲಿ, ಅಂದರೆ ಸುಮಾರು ಜನಕ್ಕೆ ಕತೆ ಹೇಳಿ ಕತೆ ಇಷ್ಟಪಟ್ಟು ಅದು ಏ ಕಾರಣಾಂತರದಿಂದ ಆಗಲಿಲ್ಲ, ಬಿಕಾಸ್ ಆಫ್ ಸರ್ಟನ್ ಎಲಿಮೆಂಟ್ಸ್ ಆ್ಯಂಡ್ ಹೌ ದ ಇಂಡಸ್ಟ್ರಿ ವಾಸ್ ಅವಾಗ್ಲೂ. ಸೊ ಆ್ಯಂಡ್ ಆ ಈ ಸಿನಿಮಾಗೆ ಒಂದು ಥರದ ಬಜೆಟ್ ಬೇಕಾಗಿತ್ತು ಆವಾಗ. ಒಂದು ಒಬ್ಬ ಹೊಸ ನಿರ್ದೇಶಕನಿಗೆ ಅದು ಸ್ವಲ್ಪ ಕಷ್ಟ ಆಗಿರೋದೇನೋ ಇದು ಮಾಡೋದಕ್ಕೆ. ಸೊ ನಾನು ಯಶ್ವರ್ಗೂ ಈ ಕತೆ ಹೇಳಿದ್ದೀನಿ, ಸುಮಾರು ಜನಕ್ಕೆ ಹೇಳಿದ್ದೀನಿ, ಅಂದರೆ ಕತೆ ಸುಮಾರು ಜನಕ್ಕೆ ಹೋಗಿ ಬಂದಿದೆ. ಆ್ಯಂಡ್ ಅವ್ರು ಎಲ್ಲರಿಗೂ ಒಂದು ಖುಷಿ ವಿಷಯ ಏನಂದರೆ ಕತೆ ತುಂಬ ಇಷ್ಟ ಆಗಿದೆ. ಸೊ ಇಟ್ ಈಸ್ ಅ ಗೊತ್ತಿಲ್ಲ, ನೋಡ್ಬೇಕು. ಹಾಂ, ಅಂದರೆ ನಾವು ಅವಿನಯ ಶ್ರೀಮನ್ನಾರಾಯಣ ಆದಮೇಲೆ ನಾನು ಈ ಥರ ಒಂದು ಕತೆ ಇದೆ ಅಂತ ಹೇಳಿದೆ. ಸೊ ಅಂದರೆ ಯಾವ ಥರ ಟ್ರೀಟ್ಮೆಂಟ್ ಅಂದ್ಕೊತಾ ಇದ್ದೀನಿ, ಕತೆದು ಏನು ಐಡಿಯಾ ಇದೆ ಅಂತ ಎಕ್ಸ್ಪ್ಲೈನ್ ಮಾಡಿದೆ. ಅವನಿಗೆ ಕತೆ ತುಂಬ ತುಂಬ ಬ್ಯೂಟಿಫುಲ್ ಇದೆ ಅಂತ ಅನಿಸ್ತು. ಆ್ಯಂಡ್ ಅವನು ಅವನೇ ಕತೆಗಾರ ಆಗಿರೋದ್ರಿಂದ ಅದರದ್ದು ತುಂಬ ಬೇರೆ ಬೇರೆ ಎಲಿಮೆಂಟ್ಸ್ ಅವನಿಗೆ ನಾನು ಹೇಳೋಕ್ಕಿಂತ ಮುಂಚೆ ಅವನಿಗೆ ಕಾಣಿಸ್ತು. ಅಂದರೆ ನಾನು ತುಂಬ ವಿವರಣೆ ಮಾಡಿ ಹೇಳೋ ಅವಶ್ಯಕತೆ ಇರಲಿಲ್ಲ, ಅವನಿಗೆ ಅದು ಇಮಿಡಿಯೇಟಾಗಿ ಗ್ರಾಸ್ಪ್ ಆಯಿತು ಎಲ್ಲೆಲ್ಲಿ ಹೋಗುತ್ತೆ ಇದು ಕತೆ, ಯಾವ ಥರ ಜರ್ನಿ ಇರುತ್ತೆ, ಯಾವ ಥರ ಟ್ರಾವೆಲ್ ಆಗುತ್ತೆ, ಆಮೇಲೆ ಯಾವ ಥರ ಒಂದು ಪೋಯೆಟ್ರಿ ಇರುತ್ತೆ. ಅಂದರೆ ಅದು ಅವನಿಗೂ ಬಹುಶಃ ಅವನು ಎರಡು ಮೂರು ಕಡೆ ಹೇಳಿರ್ಬೋದೇನೋ, ಅವನಿಗೂ ಆ ಕುತೂಹಲ ಆಯಿತು ನಾನು ಒಂದು ಲವ್ ಸ್ಟೋರಿನ ಹೆಂಗೆ ಅಪ್ರೋಚ್ ಮಾಡ್ತೀನಿ. ಬಿಕಾಸ್ ನಾನು ಲವ್ ಸ್ಟೋರಿ ಮಾಡಿರಲಿಲ್ಲ, ನನ್ನ ಮೊದಲನೇ ಫಿಲ್ಮಲ್ಲೂ ಒಂದು ಸಣ್ಣ ಅಂಶ ಇತ್ತು ಲವ್ದು, ಸೆಕೆಂಡ್ ಸ್ಟೋರಿಲಿ ಲವ್ ಇರಲೇ ಇರಲಿಲ್ಲ. ಸೊ ನಂತರ ಫಿಲ್ಮ್ ಮೇಕರ್ ಲವ್ ಸ್ಟೋರಿನ ಹೆಂಗೆ ಅಪ್ರೋಚ್ ಮಾಡ್ತಾನೆ ಅಂತ ಅವನಿಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಸೊ ಹಾಗೆ ಆಗಿದ್ದು. ಅಂದರೆ ಕಥೆಯಲ್ಲಿ ಡೀಟೇಲಿಂಗ್, ನಾವೊಂದು ಪ್ರಪಂಚ ಕಟ್ತೀವಿ, ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಬಂದು ನಾವು ಕೂತಾಗ ನಾವು ಅವ್ರಿಗೊಂದು ಅವ್ರು ಅಂದರೆ ನೀವು ತುಂಬ ತುಂಬ ಸತಿ ಥಿಯೇಟ್ರಿಗೆ ಹೋದಾಗ ಆಚೆ ಕಡೆ ಬಂದಾಗ ಮಳೆ ಬಂದಿರತ್ತೆ, ಕತ್ಲಾಗಿರತ್ತೆ, ಗೊತ್ತಾಗಲ್ಲ ನೀವೆಲ್ಲೋ ಹೋಗಿ ಬಂದಿದ್ದೀನಿ ಈ ಥರ ಒಂದು ಫೀಲಿಂಗ್ ಇರುತ್ತೆ. ಅದಿಂಥ ಅದ್ಭುತ ವಿಷಯ ಅದು. ನಾವು ಆ ಜಾಗಕ್ಕೆ ಕರ್ಕೊಂಡು ಹೋಗಬೇಕು ಅಂದರೆ ಆ ಜಾಗ ಅಷ್ಟು ಕನ್ವಿನ್ಸಿಂಗ್ ಆಗಿರಬೇಕು. ಅಂದರೆ ಅದು ರಿಯಲಿಸ್ಟಿಕ್ ಸಿನಿಮಾ ಆಗಬೇಕು ಅಂತಲ್ಲ, ಟೋಟಲ್ ಪೈಸ ವಸೂಲ್ ಥರ ಸಿನಿಮಾ, ಟೋಟಲ್ ಎಂಟರ್ಟೈನ್ಮೆಂಟು, ಮಾಸ್ ಫಿಲಮು ಆಗಿರ್ಬೋದು, ಬಟ್ ನೀವೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕು ಅವ್ರನ್ನ. ಆ ಪ್ರಪಂಚದ ಎಲ್ಲ ಎಲಿಮೆಂಟ್ಸು ಅಷ್ಟೇ ಒಥೆಂಟಿಕ್ ಆಗಿರಬೇಕು ಅವ್ರಿಗೆ. ಸೊ ಆ ಒಥೆಂಟಿಕ್ ಆಗಕ್ಕೆ ಇರೋಕ್ಕೆ ಸಾಧ್ಯ ಈಸ್ ಥ್ರೂ ದೀಸ್ ಡೀಟೇಲಿಂಗ್. ಅಂದರೆ ಅವ್ರು ಏನು ಕಾಸ್ಟ್ಯೂಮ್ ಹಾಕೊತಾರೆ, ಅವ್ರು ಏನು ಪ್ರಾಪರ್ಟೀಸ್ ಯೂಸ್ ಮಾಡ್ತಾರೆ, ಅದೆಲ್ಲದೂ ಮ್ಯಾಟರ್ ಆಗುತ್ತೆ. ಅದು ಎಷ್ಟು ನೀವು ಅದಕ್ಕೆ ನೀವು ಅನ್ಕೊಂತೀರ ಅದು ಅನಿಸ್ಬೋದು, ಇದಕ್ಕೆಲ್ಲ ಯಾಕೆ ಇಷ್ಟೊಂಥರ ಕೆಡಿಸ್ಕೊತಾರೆ ಅಂತ. ನನ್ನ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನ್ಸುತ್ತೆ ಒಂದೊಂದ್ಸಲಿ ನಾನೇನೋ ಒಂದು ಸಣ್ಣ ವಿಷಯಕ್ಕೆ ಎಲ್ಲರಿಗೂ ಕೂಗಾಡ್ಕೊಂಡು ಎಲ್ಲರಿಗೂ ಜಗಳ ಮಾಡಿಕೊಂಡು ಬೈಕೊಂಡು ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ನನಗೆ ಬ್ಯಾಕ್ ಗ್ರೌಂಡಲ್ಲಿ ಒಂದು ವಾಯ್ಸ್ ಬರುತ್ತೆ, ಇದು ಯಾರು ನೋಡ್ತಾರೆ, ಯಾಕೆ ಬೇಕು ನೀನು ಇದು ಅಂತ. ಬಟ್ ಏನು ಅಂದರೆ ಅದಕ್ಕೊಂದು ಗೀಟ್ ಅಂತ ನೀವು ಎಳೆಯೋಕ್ಕಾಗಲ್ಲ, ಇದು ಇಂಪಾರ್ಟೆಂಟ್ ಅಲ್ಲ ಅದು ಇಂಪಾರ್ಟೆಂಟ್ ಅಂತ ಎಳೆಯೋಕ್ಕಾಗಲ್ಲ. ಅಂದರೆ ಆ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಕ್ಕೆ ಒಂದು ವಸ್ತು ಅಲ್ಲ, ಸಾವಿರಾರು ವಸ್ತು ಇರುತ್ತೆ, ಆ ಸಾವಿರಾರು ಎಲಿಮೆಂಟ್ಸ್ ಇರುತ್ತೆ, ಅದೆಲ್ಲ ಸರಿ ಇದ್ರೇ ಆಡಿಯನ್ಸ್ ಮರ್ತೋಗ್ತಾರೆ, ಆ ಪ್ರಪಂಚಕ್ಕೆ ಟ್ರಾವೆಲ್ ಆಗ್ತಾರೆ ನಿಮ್ಮ ಜೊತೆ. ಸೊ ಆ ಒಂದು ಅದೊಂದರಿಂದ ತುಂಬ ಸ್ಪೆಸಿಫಿಕ್ಕಾಗಿ ಕೆಲಸ ಮಾಡೋದು.